ದಿಢೀರ್ ಅಂತ ಹೋದೆವು, ದಿಢೀರ್ ಅಂತ ಹೊರಟೆವು. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಳೆ ಬಂದಂತೆ, ದಿಢೀರ್ ಅಂತ ಬಂತು, ದಿಢೀರ್ ಅಂತ ಹೋಯ್ತು. ಬಂದ ಹೊರಟೇ ಬಿಟ್ಟ. ಇಲ್ಲ, ತೀರ್ಥಕ್ಷೇತ್ರದ ಯಾತ್ರೆ ಮಾಡುವಾಗ ಹೇಗೆ ನಿಯಮ, ಖಾಲಿ ಹೊಟ್ಟೆಯಲ್ಲಿ ತೀರ್ಥಕ್ಷೇತ್ರಕ್ಕೆ ಪ್ರವೇಶ ಮಾಡಬೇಕು, ಹೊಟ್ಟೆ ತುಂಬಿಸಿಕೊಂಡು ತೀರ್ಥಕ್ಷೇತ್ರದಿಂದ ಹೊರಡಬೇಕು. ತೀರ್ಥಕ್ಷೇತ್ರದಿಂದ ಹೊರಡುವಾಗ ಹೊಟ್ಟೆ ಖಾಲಿ ಮಾಡಿಕೊಂಡು ಹೋಗುವುದಲ್ಲ, ತೀರ್ಥಕ್ಷೇತ್ರಕ್ಕೆ ಬರುವಾಗ ಹೊಟ್ಟೆ ತುಂಬಿಸಿಕೊಂಡು ಬರುವುದಲ್ಲ. ತೀರ್ಥಕ್ಷೇತ್ರಕ್ಕೆ ಬರಬೇಕು ಹೊಟ್ಟೆ ಖಾಲಿ, ಹೊಟ್ಟೆ ಖಾಲಿ ಮಾತ್ರ ಅಲ್ಲ, ಮಂಡೆನು ಖಾಲಿ ಮಾಡಿಕೊಂಡೇ ಬರುವುದು. ತೀರ್ಥಕ್ಷೇತ್ರದಿಂದ ಹೊರಡುವಾಗ ಮಂಡೆನು ತುಂಬಿಸಿಕೊಂಡು ಹೋಗಬೇಕು, ಹೊಟ್ಟೆಯನ್ನು ತುಂಬಿಸಿಕೊಂಡು ಹೋಗಬೇಕು. ಪ್ರಾಯಶಃ ಈಗ ತೀರ್ಥಕ್ಷೇತ್ರಕ್ಕೆ ಬಂದು ಮಂಡೆಯನ್ನು ತುಂಬಿಸಿಕೊಂಡು ಹೋಗ್ಲಿಕ್ಕಿದ್ದಂಥ ಜಾಗ ಅಂದರೆ ಒಂದೇ ಕಾಣುತ್ತೆ, ದಕ್ಷಿಣ ಕನ್ನಡದ ತೀರ್ಥಕ್ಷೇತ್ರಗಳಲ್ಲಿ ಉಡುಪಿ ಮಾತ್ರ ಕಾಣುತ್ತೆ. ಮತ್ತು ಬೇರೆ ಎಲ್ಲ ಕಡೆಯಲ್ಲಿ ಕೂಡ ಹೊಟ್ಟೆ ತುಂಬಿಸುವ ಕಾರ್ಯಕ್ರಮ ಉಂಟು, ಮಂಡೆ ತುಂಬಿಸುವ ಯಾಕೆ ಮಂಡೆ ಇದ್ರೆ ತಾನೆ ಅಂತಾರೆ ಯಾರೋ ಅಂದ್ರೆ. ಹಾಗಾದರೆ ಅಂತ ನಮಗೆ ಮಂಡೆ ತುಂಬಿಸಿಕೊಳ್ಳತಕ್ಕಂಥ ಪ್ರಸಂಗ ಬೇಕು, ಮುಖ್ಯವಾಗಿ ಬೇಕಾಗೂ ನಾವು ಮಂಡೆ ತುಂಬಿಸಿಕೊಳ್ಳುವ ಉದ್ದೇಶದಿಂದ. ಆದ್ದರಿಂದ ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ಹೊಟ್ಟೆ ಖಾಲಿ ಇರಬೇಕು, ಅಲ್ಲಿ ಹೋಗಬೇಕು, ದೇವರ ದರ್ಶನ ಮಾಡಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು, ಹೊಟ್ಟೆ ತುಂಬಿಸಿಕೊಳ್ಬೇಕು, ಆಮೇಲೆ ಹೋಗಬೇಕು. ಒಂದು ರಾತ್ರಿ ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡಬೇಕು, ಕೃಷ್ಣ ತೋರಿಸಿಕೊಟ್ಟ. ಒಂದು ರಾತ್ರಿ ತೀರ್ಥಕ್ಷೇತ್ರದಲ್ಲಿ ಇದ್ದ, ಬದರಿಕಾಶ್ರಮದ ಒಂದು ರಾತ್ರಿ ವಾಸ ಮಾಡಿದ. ಮತ್ತೆ ಬೆಳಿಗ್ಗೆ ಬರುವುದು, ಸಾಯಂಕಾಲ ಹೋಗುವುದು, 3 ಗಂಟೆಗೆ ಬರುವುದು, 4 ಗಂಟೆಗೆ ಹೋಗುವುದು. ಇನ್ನು ಕೆಲವರು 3 ಗಂಟೆಗೆ ಬಂದು 7 ಗಂಟೆ ತನಕ ಇರ್ತಾರೆ, ಯಾವಾಗ ಗುಡಿಗೆ ಬಾಗಿಲು ಹಾಕಿದರೆ ಮಾತ್ರ, ಇದ್ರೆ ಇರುವುದಿಲ್ಲ. ಇನ್ನು ಕೆಲವರು ಇರ್ತಾರೆ ಬಾಗಿಲು ಹಾಕಿದ್ರು ಕೂಡ ಇನ್ನೊಮ್ಮೆ ಬರೋಣ ಅಂತೇಳಿ ಹೋಗುವವರು ಇರ್ತಾರೆ, ಒಮ್ಮೆ ಯಾಕೆ ಬಂದರೂ ಗೊತ್ತಿಲ್ಲ. ಹಾಗಾದರೆ ಒಂದು ರಾತ್ರಿ ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡಬೇಕೆನ್ನುವುದನ್ನು ಕೃಷ್ಣ ತೋರಿಸಿಕೊಟ್ಟ. ರಾತ್ರಿಯಲ್ಲಿ ವಾಸ ಮಾಡಿದ. ಏನು ಕೃಷ್ಣನ ವೈಭವ! ಈ ದಿವಸ ನಾವು ಬದರಿಕಾಶ್ರಮಕ್ಕೆ ಹೋದರೆ ನಮಗೆ ಏನು ಕಾಣಿಸ್ತೆ, ಒಂದಷ್ಟು ಮರಗಿಡಗಳು ಕಂಡಿತು, ದಾಸರಿಗೆ ಕಂಡಿತು ಬದರಿಕಾಶ್ರಮದಲ್ಲಿ, ಅವರು ಮರಗಿಡಗಳನ್ನು ಕಂಡಿಲ್ಲ, ಋಷಿಮುನಿಗಳನ್ನು ಕಂಡರು. ಅದೇ ಋಷಿಮುನಿಗಳು ಕೃಷ್ಣ ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿದಾಗ ನಮ್ಮ ಮನೆ ಬಾಗಿಲಿಗೆ ಕೃಷ್ಣ ಬಂದಿದ್ದಾನೆ ಅಂಥೇಳಿ, ಸರ್ವಜ್ಞಾಃ ಮುನಯಃ ಸರ್ವೇ ಪೂಜಯಾಂ ಚಕ್ರಿರೇ ಪ್ರಭುಂ. ಕೃಷ್ಣ ಹೇಗೆ ಎಲ್ಲಿ ಸಿಗುತ್ತಾನೆ, ಬೇಕು ಅಂತಂದರೂ ಬರುವವಲ್ಲ, ಕರೆದರೂ ಬರುವವಲ್ಲ, ತಾನಾಗಿ ಕೃಷ್ಣ ಬದರಿಕಾಶ್ರಮಕ್ಕೆ ಬಂದಿದ್ದಾನೆ ಅಂತೇಳಿ ಎಲ್ಲರೂ ಬದರಿಕಾಶ್ರಮದಲ್ಲಿ ತಪಶ್ಚರ್ಯ ಮಾಡ್ತಾ ಈಗಲೂ ಇರುವ, ನಮಗೆ ಕಾಣಿಸುವುದಿಲ್ಲ ಅಂತಷ್ಟೇ, ಎಲ್ಲ ಋಷಿಮುನಿಗಳು ಕೂಡ ಅದೃಶ್ಯರಾದರು. ಎಲ್ಲಿಯ ತನಕ ಇದ್ದರು, ಎಷ್ಟು ಸಮಯದ ತನಕ ಋಷಿಮುನಿಗಳಿದ್ದರು, ನಮಗೆ ಆಶ್ಚರ್ಯ ಆಗುತ್ತೋ ಏನೋ, ಏನು ಒಂದು 5000 ವರ್ಷಗಳ ಮೊದಲಿನ ತನಕ ಋಷಿಮುನಿಗಳು ಈ ಭೂಮಿಯಲ್ಲಿ ಎಲ್ಲರ ಕಣ್ಣ ಮುಂದೆ ಓಡಾಡಿಕೊಂಡಿದ್ದರು, ಕಾಣುವಂತೆ ಓಡಾಡಿಕೊಂಡಿದ್ದರು. ನಾರದರು, ವಸಿಷ್ಠರು, ವಿಶ್ವಾಮಿತ್ರರು, ಚವನರು, ಜಮದಗ್ನಿಗಳು ಎಲ್ಲರೂ ಕೂಡ ಪ್ರತಿಯೊಬ್ಬನಿಗೂ ಕಾಣಿಸುವಂತೆ ಓಡಾಡಿಕೊಂಡಿದ್ರು. ಹಾಗಾದರೆ ಏನು ಪುಣ್ಯವೋ ಈ ಭೂಮಿದ್ದು ಅಂತಾರೆ. ಯಾಕೆ ಇವರೆಲ್ಲ ಕೃಷ್ಣನ ದ್ವಾರಕೆಗೆ ಬಂದು ಹೋಗ್ತಾ ಇದ್ದವರು. ಕೃಷ್ಣನ ದ್ವಾರಕೆ 5000 ವರ್ಷದ ಹಿಂದೆ ಇತ್ತು, ಕೃಷ್ಣ ಇದ್ದ 5000 ವರ್ಷದ ಹಿಂದೆ. ಅಂತ ಋಷಿಮುನಿಗಳು ಎಲ್ಲರ ನಮ್ಮ ನಿಮ್ಮ ಕಣ್ಣಿನಿಂದ ತಪ್ಪಿಸಿಕೊಂಡು ಈ ದಿವಸ ಬದರಿಕಾಶ್ರಮದಲ್ಲಿ ಹೋಗಿ ಅದೃಶ್ಯರಾಗಿ ನಾರಾಯಣನ ಸೇವೆ ಮಾಡ್ತಾ ಇದ್ದಾರೆ. ಕೃಷ್ಣ ರೂಪ ಮತ್ತೊಂದಲ್ಲಿಗೆ ಪ್ರವೇಶ ಮಾಡಿದೆ, ಕೃಷ್ಣನ ಸುತ್ತ ಸೇರಿದ್ರು, ಮಧ್ಯದಲ್ಲಿ ಕೃಷ್ಣ, ಸುತ್ತ ಋಷಿಗಳು. ಪೂಜಯಾಂಚಕ್ರಿದೆ, ಏನು ಪೂಜೆ ಋಷಿಗಳು ಮಾಡುವ ಪೂಜೆ ಏನು? ಮಂಗಳಾರತಿ ಎರಡನೇದ್ದು. ಮೊದಲನೇ ಆರತಿ ಯಾವುದು? ಚರ್ಚೆ, ಭಗವಂತನ ಬಗ್ಗೆ ಚರ್ಚೆ. ಯಾರಲ್ಲಿ? ದೇವರಲ್ಲೇ ಅಂತ, ದೇವರನ್ನೇ ಮುಂದೆ ಕೂಡಿಸಿಕೊಂಡು ದೇವರಲ್ಲೇ ದೇವರ ಬಗ್ಗೆ ಚರ್ಚೆ ಮಾಡುವುದು. ನಮ್ಮಲ್ಲಿ ಹೇಗೆ ನಡೆಯುತ್ತೆ? ವ್ಯಕ್ತಿ ವ್ಯಕ್ತಿಗಳು ಮುಂದೆ ಕೂತುಕೊಂಡು ದೇವರ ಬಗ್ಗೆ ಚರ್ಚೆ ಮಾಡುತ್ತೇವೆ, ಇದು ಹಾಗಲ್ಲ. ದೇವರನ್ನೇ ಮುಂದೆ ಕೂಡಿಸಿದ್ದಾರೆ, ಕೃಷ್ಣನ ಬಗ್ಗೆಯೇ ತಮ್ಮ ಸಂಶಯವನ್ನು ಮುಂದಿಟ್ಟುತ್ತಾ ಇದ್ದಾರೆ. ಅರ್ಜುನ ಕೃಷ್ಣನಲ್ಲಿ ಸಂಶಯ ಮುಂದೆ ಇಟ್ಟಂತೆ ಕೃಷ್ಣ ಉತ್ತರ ಕೊಡ್ತಾನೆ. ಸರಿ, ಇಡೀ ರಾತ್ರಿ ಈ ರೀತಿಯಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಕ್ಷೇತ್ರದಲ್ಲಿ ಮಲಗುವ ಪ್ರಸಂಗ ಇಲ್ಲ. ಹಾಗಾದರೆ ಕೃಷ್ಣ ತಾನು ರಾತ್ರಿಯಲ್ಲಿ ಮಲಗಿಲ್ಲ, ಮತ್ತೆ ಇಡೀ ರಾತ್ರಿ ಏನು ಋಷಿಗಳೊಟ್ಟಿಗೆ ತಾನು ಕಳೆದ. ಏನಾಯ್ತು ಅಲ್ಲಿ ಮುಂದೆ ಎಲ್ಲ ಘಟನೆ ತಿಳಿಸ್ತಾರೆ. ಸದ್ಯ ಏನು ಘಟನೆ ಆಯಿತು? 2 ಪಿಶಾಚಿಗಳು ಆ ಕ್ಷೇತ್ರದಲ್ಲಿ. ಪಿಶಾಚಿಗಳ ಬಗ್ಗೆ ನಾವು ಮೊನ್ನೆ ಹರಿವಂಶದಲ್ಲಿ ಚೆನ್ನಾಗಿ ನೋಡಿದೆವು. ಎಲ್ಲಿಂದ ಹೊರಟ ಪಿಶಾಚಿ, ಎಲ್ಲಿಗೆ ಹೋಗುವ ಪಿಶಾಚಿಗಳು, ಯಾರು ಪಿಶಾಚಿಗಳು? 2 ಗಂಧರ್ವರು. ಯಾರದು? ರುದ್ರನ ಪರಿವಾರದವರು. ಯಾಕೆ ಪಿಶಾಚಿ ಜನ್ಮ ಬಂತು? ಯಾರಿಗೋ ಕೀಟಲೆ ಮಾಡಿದರು, ಕೀಟಲೆ ಮಾಡಿದ್ದಕ್ಕೆ ಬಂದ ಪಿಶಾಚಿ ಜನ್ಮ. ಕಳ್ಕೊಳ್ಬೇಕು. ಹೇಗೆ ಕಳ್ಕೊಳ್ಬೇಕು? ರುದ್ರದೇವರಂದ್ರು, ದ್ವಾರಕೆಯಲ್ಲಿ ಕೃಷ್ಣ ಇದ್ದಾನೆ, ಅವನ ದರ್ಶನ ಮಾಡಿ, ನಿಮಗೆ ಪಿಶಾಚಿ ಜನ್ಮ ಹೋಗುತ್ತೆ. ಸರಿ, ಹೊರಟರು ಕೃಷ್ಣನ ದರ್ಶನಕ್ಕೆ ಅಂತ ದ್ವಾರಕೆಗೆ ಹೊರಟವರು. ಕೃಷ್ಣ ಎದುರು ಬಂದ. ಇವರು ದ್ವಾರಕೆಗೆ ಹೊರಟಿದ್ದಾರೆ, ಕೈಲಾಸದಿಂದ ದ್ವಾರಕೆಗೆ ಹೊರಟವರು ಪಿಶಾಚಿಗಳು, ದ್ವಾರಕೆಯಿಂದ ಕೈಲಾಸಕ್ಕೆ ಹೊರಟವ ಕೃಷ್ಣ.
ಎಲ್ಲಿ ಒಟ್ಟಾದರೂ ಬದ್ರಿಕಾಶ್ರಮದಲ್ಲಿ ಒಟ್ಟಾದರು. ಪಿಶಾಚಿಗಳಿಗೆ ಗೊತ್ತಿಲ್ಲ ನಾವು ಯಾರ ದರ್ಶನಕ್ಕೆ ಹೋಗುತ್ತಾ ಇದ್ದೇವೋ ಆ ವ್ಯಕ್ತಿ ಈ ದಿವಸ ಬದ್ರಿಕಾಶ್ರಮದಲ್ಲಿ ಇದೆ ಅಂತ ಪಿಶಾಚಿಗಳಿಗೆ ಗೊತ್ತಿಲ್ಲ. ಕೃಷ್ಣನಿಗೆ ಗೊತ್ತು, ಎರಡು ಪಿಶಾಚಿಗಳು ನನ್ನನ್ನು ಹುಡುಕೊಂಡು ಹೋಗಿದ್ದಾವೆ ಅಂತ ಕೃಷ್ಣನಿಗೆ ಗೊತ್ತು. ಆದರೆ ಕೃಷ್ಣ ನಾನು ದೇವರು ಅಂತ ಹೇಳಲಿಲ್ಲ, ನಾನೇ ಕೃಷ್ಣ ಅಂತಂದಿಲ್ಲ. ಅಲ್ಲಿಂದಲೇ ನಮ್ಮಲ್ಲಿ ಕೆಲವರು ದಾಸರಲ್ಲಿ ಚಾಲ್ತಿಯಲ್ಲಿ ಬಂದದ್ದು ಏನು ಗೋಪಾಲ್ ದಾಸರ ಬಗ್ಗೆ ಅದು ನಾವು ತುಂಬ ಕೇಳಿದ್ದುಂಟು. ಏನು ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ ದಾಸರು ಅಂತ ಹೀಗೆ ತಾನೆ ಆ ದಾಸದ ಪರಂಪರೆಯ ಕ್ರಮ. ಅವರದೊಂದು ಕ್ರಮನೇ ಕ್ರಮ, ಜೀವನದ ಕ್ರಮ. ನಮಗೆ ಅವರ ಕ್ರಮ ಅರ್ಥ ಆಗುವುದಿಲ್ಲ, ಅವರಿಗೆ ನಮ್ಮ ಕ್ರಮ ಅರ್ಥ ಆಗುವುದಿಲ್ಲ. ಅಂತೂ ನಮ್ಮದೊಂದು ಜೀವನದ ಕ್ರಮ, ಅವರದ್ದೊಂದು ಜೀವನದ ಕ್ರಮ. ಏನೋ ಅಲ್ಲಿ ಸ್ವಲ್ಪ ಸಮಸ್ಯೆ ಬಂತು. ಯಾರಿಗೆ? ಜಗನ್ನಾಥ ದಾಸರಿಗೆ. ಪೂರ್ವಾಶ್ರಮದಲ್ಲಿ ಏನೋ ಒಂದು ಸಮಸ್ಯೆ ಬಂತು, ಆ ಸಮಸ್ಯೆಗೆ ಪರಿಹಾರ ಆಗಬೇಕಾಗಿದೆ. ಪರಿಹಾರ ಎಲ್ಲಿ? ಯಾರ ಹತ್ರ ಹೇಳಿದ್ದಕ್ಕೆ ಗೋಪಾಲದಾಸರಲ್ಲಿ ಪರಿಹಾರ ಉಂಟು, ಅವರಲ್ಲಿಗೆ ಹೋಗಿ ತಂದ್ರಂತೆ. ಸರಿಯಾ, ಜಗನ್ನಾಥದಾಸರು ಗೋಪಾಲದಾಸರ ಮನೆಯನ್ನು ಹುಡುಕೊಂಡು ಬಂದರು. ಎದುರಿಗೆ ಗೋಪಾಲದಾಸರು ಸಿಕ್ಕಿದರು. ಈ ಜಗನ್ನಾಥದಾಸರು ಏನು ಕೇಳಿದರು ಗೊತ್ತಾ ಗೋಪಾಲದಾಸರ ಹತ್ರ? ಗೋಪಾಲದಾಸರ ಮನೆಯಲ್ಲಿ ಅಂತಂದು ಅಲ್ಲಿ ಅಂತ ಇವರು ತೋರಿಸಿದರು. ನಾವಾದ್ರೆ ಏನಂತೇವೆ, ಗೋಪಾಲದಾಸರ ಮನೆ ಏನಾಗಬೇಕು ಹೇಳಿ? ನಾನೇ ಗೋಪಾಲದಾಸರು, ಅದೇ ನನ್ನ ಮನೆ, ಏನಾಗ ಗೋಪಾಲದಾಸರ ಮನೆಯಲ್ಲಿ ಅಂತ ಅವರು ಕೇಳಿದ್ದಕ್ಕೆ ಗೋಪಾಲದಾಸರ ಮನೆ ಅಲ್ಲಿ. ಸರಿ, ಸೀದಾ ಮನೆಗೆ ಹೋದ್ರು. ಯಾಕೆ? ಅವರಿಗೆ ಗೋಪಾಲದಾಸರು ಬೇಕಿದ್ದದ್ದಲ್ಲ, ಗೋಪಾಲದಾಸರ ಮನೆ ಬೇಕಿದ್ದದ್ದು, ಅದಕ್ಕೋಸ್ಕರ ಮನೆ ತೋರಿಸಿದ್ರು. ಹೋದ್ರು, ಸೀದಾ ಅಲ್ಲಿಗೆ ಹೋದ್ರು. ಮನೆಯಲ್ಲಿ ಹೋಗಿ ಮನೆಯವ್ರ ಹತ್ರ ಕೇಳಿದ್ರು, ಗೋಪಾಲದಾಸರಲ್ಲಿ ಅಲ್ಲಿ ಅಂತಂದ್ರು. ಮನೆಯಲ್ಲಿ ಅಂತ ಕೇಳಿದ್ದಕ್ಕೆ ಇಲ್ಲಿ ಅಂತಂದ್ರು, ಗೋಪಾಲದಾಸರಿಲ್ಲ ಅಂತ ಕೇಳಿದಕ್ಕೆ ಅಲ್ಲಿ ಅಂತ ಅಡ್ಡಾಡಿಸಿದ್ರು. ಜಗನ್ನಾಥರು ಆಚೀಚೆ ಆಚೀಚೆ ಓಡಿದ್ರು. ಮನೆಗೆ ಹೋದ್ರು, ಮನೆ ಸಿಕ್ಕಿತು. ಗೋಪಾಲದಾಸರಲ್ಲಿ ಅಂತಂದ್ರು ಅಲ್ಲಿ ಅಂತಂದ್ರು. ಅವರ ಬಳಿಗೆ ಬಂದರು. ನೀವೇನಾ ಗೋಪಾಲದಾಸರು? ಹೌದು. ಅಲ್ಲ, ಮತ್ತೆ ಆವಾಗ ಹೇಳಲಿಲ್ಲಲ್ಲ, ನೀವು ಕೇಳಲಿಲ್ಲ ಆದ್ರಿಂದ ಹೇಳಲಿಲ್ಲ. ನಮ್ಮ ಕ್ರಮ ಏನು ಅಂತಂದರೆ, ಯಾರು ಏನು ಎಷ್ಟು ಕೇಳ್ತಾನ ಅವನಿಗೆ ಅದನ್ನು ಅಷ್ಟೇ ಹೇಳುವುದು ನಮ್ಮ ಕ್ರಮ. ಆದರೆ ನಾನು ಹೇಳಲಿಲ್ಲ. ಏನಾಗಬೇಕಾಗಿದೆ? ಹೀಗೆ ನನಗೆ ಸಮಸ್ಯೆ ಬಂದಿದೆ, ಆ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಪರಿಹಾರ ಕೊಟ್ಟರಂತೆ. ಹಾಗಾದರೆ ಇದು ಯಾರ ಕ್ರಮ? ಹಿರಿಯರ ಕ್ರಮ. ಎಷ್ಟು ಕೇಳ್ತೀರಿ, ಏನು ಕೇಳ್ತೀರಿ, ಅಷ್ಟನ್ನು ತಿಳಿಸುವುದು ದೊಡ್ಡವರ ಕ್ರಮ, ಹೊರತು ಗೊತ್ತಿದ್ದದ್ದನ್ನೆಲ್ಲ ತಿಳಿಸುವುದು ದೊಡ್ಡವರ ಕ್ರಮ ಅಲ್ಲ ಅಂತೆ. ಇದು ಯಾರಿಂದ ಬಂತು? ದಾಸರುಗಳಿಗೆ, ಕೃಷ್ಣನಿಂದ ಬಂತು. ಆ ಪಿಶಾಚಿಗಳು ಕೃಷ್ಣನನ್ನು ಹುಡುಕಿಕೊಂಡು ಹೋದದ್ದು. ಕೃಷ್ಣ ಬದ್ರಿಕಾಶ್ರಮದಲ್ಲಿದ್ದಾನೆ, ಪಿಶಾಚಿಗಳು ಬದ್ರಿಕಾಶ್ರಮದಲ್ಲಿದ್ದಾವೆ. ಕೃಷ್ಣ ಪಿಶಾಚಿಗಳಿಗೆ ನಾನೇ ಕೃಷ್ಣ ಅಂತ ಹೇಳತಕ್ಕಂಥ ಗೊಡವೆಗೆ ಹೋಗಿಲ್ಲ. ಪಿಶಾಚಿಗಳು ತಮ್ಮ ಜಾತಿಗೆ ಸೇರಿರತಕ್ಕಂಥ ಕೀಟಲೆಯನ್ನು ಮಾಡಲಿಕ್ಕೆ ಶುರು ಮಾಡಿದವು ಅಲ್ಲಿ. ಕೃತ್ವ ಸ್ವಜಾತಿ ಚೇಷ್ಟಾಶ್ಚ. ಕೃಷ್ಣ ಹಗಲಿಗೆ ಹೋಗಿ ಸೇರಿದ್ದ, ಹಗಲಲ್ಲಿದ್ದ, ಪಿಶಾಚಿಗಳು ಬಂದಿದ್ದವು. ಏನು ಹಗಲಿಗೆ ಪಿಶಾಚಿಗಳು ತಮ್ಮ ಕೀಟದೆ ಅಂತ ಏನಿದೆ ಅದನ್ನೆಲ್ಲ ಮಾಡಿದವು. ರಾತ್ರವು ಧ್ಯಾನೇನ ಏನಂ ಅಪಶ್ಯತಾಂತಾರೆ. ಹಗಲಿಗೆ ಕೃತ್ವ ಸ್ವಜಾತಿ ಚೇಷ್ಟಾಶ್ಚ. ಪಿಶಾಚಿಗಳಂದ್ಮೇಲೆ ಅವುಗಳದೊಂದು ಕ್ರಮ ಉಂಟಲ್ಲ, ಏನು ಚೇಷ್ಟೆ ಮಾಡತಕ್ಕಂಥ ಕ್ರಮ ಉಂಟಲ್ಲ, ಯಾರ್ಯಾರಿಗೂ ಕೀಟಲೆ ಕೊಡತಕ್ಕಂಥ ಕ್ರಮ ಉಂಟಲ್ಲ, ಸುಮ್ಮನೆ ಯಾರಾದರೂ ಹೋಗಿ ಸುಮ್ಮನೆ ಮೈಯೊಳಗೆ ಪ್ರವೇಶ ಮಾಡುವುದು, ಅವನಿಗೆ ದರ್ಶನ ಬರಿಸುವುದು, ಇದೆಲ್ಲ ಕ್ರಮ ಉಂಟಲ್ಲ, ಆ ಕ್ರಮಗಳನ್ನೆಲ್ಲ ಮಾಡಿದವು ಪಿಶಾಚಿಗಳು. ರಾತ್ರಿಯಲ್ಲಿ ತಾವು ಪ್ರತ್ಯೇಕವಾಗಿ ಕೂತು ಧ್ಯಾನೇನ ಏನಂ ಅಪಶ್ಯತ. ಧ್ಯಾನಕ್ಕೆ ಕೂತುವಂತೆ, ಎಷ್ಟಂದ್ರೂ ಸ್ವರೂಪ ಚೆನ್ನಾಗಿದೆ, ಯೋಗ್ಯತೆ ಚೆನ್ನಾಗಿದೆ, ಏನೋ ಶಾಪ ನಿಮಿತ್ತವನ್ನು ನಿಮಿತ್ತದಿಂದಾಗಿ ಪಿಶಾಚಿ ಜನ್ಮ ಬಂದದ್ದು, ಒಳಗಿನಿಂದ ಚೆನ್ನಾಗಿದ್ದದ್ದರಿಂದ ರಾತ್ರಿ ಆಗುವಾಗ ಅವುಗಳಿಗೆ ಏನಾಯಿತು, ಏನೋ ಮನಸ್ಸು ಸ್ಥಿರಕ್ಕೆ ಬಂತು. ಯಾಕೆ ಬಂತು? ಪಕ್ಕದಲ್ಲಿ ಕೃಷ್ಣ ಇದ್ದದ್ದಕ್ಕೆ ಮನಸ್ಸು ಸ್ಥಿರವಾಗಿ ಬಂತು. ಕೂತುವು ಒಂದು ಕಡೆ, ಆ ಋಷಿಮುನಿಗಳೆಲ್ಲ ಒಂದು ಕಡೆ ಕೂತಿದ್ದಾರೆ, ಅದನ್ನು ನೋಡಿ ಇವುಗಳಿಗೂ ಕೂಡೋಣ ಅಂತ ತೋರಿತು. ಒಳಗಿನಿಂದ ಚೆನ್ನಾಗಿತ್ತು ಅಂತಂದರೆ ಹೊರಗಿನ ವಾತಾವರಣ ಬೇಗ ಪರಿಣಾಮ ಬೀರುತ್ತೆ ಈ ವ್ಯಕ್ತಿಗಳ ಮೇಲೆ. ಆದ್ದರಿಂದ ಒಂದು ಕಡೆ ಕೂತರು. ಕೂತು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿ. ರುದ್ರದೇವರು ಹೇಳಿಕೊಟ್ಟಿದ್ದಾರೆ, ದ್ವಾರಕೆಗೆ ಹೋಗಿ ಅಲ್ಲಿ ಕೃಷ್ಣ ಇದ್ದಾನವನ್ನು ದರ್ಶನ ಮಾಡಿ. ಕೃಷ್ಣ ಹೇಗಿದ್ದಾನೆ ಅಂತ ಕೇಳಿದ್ದಕ್ಕೆ ಕೃಷ್ಣನ ಚಿತ್ರಣವನ್ನು ರುದ್ರದೇವರು ಕೊಟ್ಟಿದ್ದರು. ಆ ರುದ್ರದೇವರು ಹೇಳಿಕೊಟ್ಟ ಕ್ರಮದಲ್ಲಿ ಬದ್ರಿಕಾಶ್ರಮದಲ್ಲಿ ರಾತ್ರಿ ಹೊತ್ತಲ್ಲಿ ಕೂತು ಕೃಷ್ಣನನ್ನು ರುದ್ರದೇವರು ಹೇಳಿದ ಕ್ರಮದಿಂದ ಚಿಂತನೆ ಮಾಡಲಿಕ್ಕೆ ತೊಡಗಿದರೆ, ಕಣ್ಣು ಮುಚ್ಚಿ ತಮ್ಮ ಹೃದಯದಲ್ಲಿ ಕಂಡ ರೂಪ ಯಾವುದು, ಸೋಯಂ ಅಂತ ಪ್ರಜ್ಞೆ ಬಂತಂತೆ. ಅದೇ ಇದು, ಅದೇ ಇದು ಅಂದರೆ ಹೊರಗಿನಿಂದ ಯಾವ ಕೃಷ್ಣ ರೂಪವನ್ನು ನೋಡಿ ಕೀಟಲೆ ಮಾಡಿದ್ರೋ
ಕೃಷ್ಣ ರೂಪಕ್ಕೂ ಕೀಟಲೆ ಕೊಟ್ಟಿದ್ರು. ಪಾಪ ಅದು ಕೃಷ್ಣ ಅಂತ ಗೊತ್ತಿಲ್ಲ ಅವರಿಗೆ. ಕೃಷ್ಣ ರೂಪಕ್ಕೂ ಕೀಟಲೆ ಕೊಟ್ಟಿದ್ರು, ಎಲ್ಲರಿಗೂ ಕೀಟಲೆ ಕೊಡುವಂತೆ ಕೃಷ್ಣನಿಗೂ ಕೊಟ್ಟಿದ್ರು. ಧ್ಯಾನಕ್ಕೆ ಕೂತಾಗ ಮಾತ್ರ ಅದು ಹೃದಯದಲ್ಲಿ ತೋರ್ತಾ ಉಂಟು. ಹೇಗೆ ಅಕ್ರೂರ ತಾನು ಯಮುನೆಯಲ್ಲಿ ಮುಳುಗಿದಾಗ ರಥದಲ್ಲಿ ಕೂತ ರೂಪವನ್ನು ಯಮುನೆ ಒಳಗೆ ಕಂಡನು, ಹೇಗೆ ಜಾಂಬವಂತ ಕೃಷ್ಣನ ಜೊತೆ ಕಾದಾಡಿದಾಗ ರಾಮರೂಪವನ್ನು ಕೃಷ್ಣನಲ್ಲಿ ಕಂಡನು, ಅದೇ ರೀತಿಯಲ್ಲಿ ಎರಡು ಪಿಶಾಚಿಗಳು ಬದರಿಕಾಶ್ರಮದಲ್ಲಿ ಧ್ಯಾನಕ್ಕೆ ಕೂತಾಗ ಕೃಷ್ಣ ರೂಪವನ್ನು ತಮ್ಮ ಹೃದಯದಲ್ಲಿ ಕಂಡುವು. ಧ್ಯಾನೇನ ಏನಂ ಅಪಶ್ಯತಾಂ. ಓಹೋ, ಕಣ್ಣು ತೆರೆದುವು. ಕಣ್ಣು ತೆರೆದು ನೋಡ್ತಾವೆ ಎದುರಿನಲ್ಲಿ ಕೃಷ್ಣ ರೂಪ ಇದೆ. ಕಣ್ಣು ಮುಚ್ಚುತ್ತಾವೆ ಹೃದಯದಲ್ಲಿ ಅದೇ ರೂಪ ಇದೆ. ಆವಾಗ ಸೋ ಎಂ ಅಂತ ಪ್ರಜ್ಞೆ ಬಂತು. ಅದೇ ಇದು ಅಂತ. ಹಾಗಾದರೆ ಅದೇ ಇದು ಎನ್ನತಕ್ಕಂಥದ್ದು ಈಗಿನ ಕೆಲವು ಜನರು ಹೇಳ್ತಾರಲ್ಲ, ಅದು ಯಾರು ಯಾರಿಗೆ ಯಾವಾಗ ಯಾಕೆ ಎಲ್ಲಿ ಹೇಳಿದ್ದು? ನಮ್ಮಲ್ಲಿ ಶಾಲೆಗಳಲ್ಲಿ ಒಂದು ಈಗಲೂ ಉಂಟು ಕಾಣುತ್ತೆ. ಒಂದು ವಾಕ್ಯ ಕೊಡ್ತಾರೆ, ವಾಕ್ಯ ಕೊಟ್ಟು ಆಮೇಲೆ ಇದು ಯಾರು ಯಾರಿಗೆ ಯಾವಾಗ ಯಾಕೆ ಎಲ್ಲಿ ಎಷ್ಟು ಸಮಯದಲ್ಲಿ ಹೇಳಿದರು ಅಂತ ಬರೀ ಅಂತ ಈಗಲೂ ಪ್ರಾಯಶಃ ಉಂಟು ಕಾಣುತ್ತೆ ಶಾಲೆಯಲ್ಲಿ. ಅಂತ ಪ್ರಶ್ನೆ ಪತ್ರಿಕೆ ಈಗಲೂ ಉಂಟು ಕಾಣುತ್ತೆ. ಅದೇ ರೀತಿಯಲ್ಲಿ ಸೋ ಎಂ ಎನ್ನತಕ್ಕಂಥ ವಾಕ್ಯ, ಯಾರು ಯಾರಿಗೆ ಯಾವಾಗ ಹೇಳಿದರು, ಅಹಂ ಬ್ರಹ್ಮಾಸ್ಮಿ ಅಂತ ವಾಕ್ಯ, ಯಾರು ಯಾರಿಗೆ ಯಾವಾಗ ಯಾಕೆ ಹೇಳಿದರು ಅಂತ ಇದನ್ನು ಬರೆಯುವ ಕ್ರಮ. ಸೋ ಎಂ ಯಾರು ಹೇಳಿದ್ದು, ಪಿಶಾಚಿಗಳು ಹೇಳಿದ್ದು, ಯಾರಿಗೆ ಹೇಳಿದ್ದು, ತಮ್ಮಲ್ಲೇ ಹೇಳಿದ್ದು, ಯಾರನ್ನು ಕುರಿತು ಹೇಳಿದ್ದು, ಹೊರಗಿರುವ ಕೃಷ್ಣ ರೂಪವನ್ನು ಕುರಿತು ಹೇಳಿದ್ದು, ಯಾವಾಗ ಹೇಳಿದ್ದು, ಧ್ಯಾನಕ್ಕೆ ಕೂತಾಗ ಹೇಳಿದ್ದು, ಎಲ್ಲಿ ಹೇಳಿದ್ದು, ಬದರಿಕಾಶ್ರಮದಲ್ಲಿ ಹೇಳಿದ್ದು. ಇದರಲ್ಲಿ ಜೀವಬ್ರಹ್ಮ ಐಕ್ಯ ಎಲ್ಲಿ ಬಂತು? ಇಲ್ಲವೇ ಇಲ್ಲ. ಆದರೂ ಕೂಡ ನಮ್ಮವರು ಅದರಿಂದ ಜೀವಬ್ರಹ್ಮ ಒಂದು ಅಂತ ತೆಗೀತಾರೆ. ಎಲ್ಲಿಂದ ಬಂತೋ ಏನೋ ಯಾರಿಗೆ ಗೊತ್ತು. ಹೆಚ್ಚು ಬರೆದ್ರೆ ಇದ್ದ ಅಂಕಗಳು ಹೋಗುತ್ತೆ, ಅದು ಕ್ರಮ. ಹಾಗೆ ಶಾಲೆಯಲ್ಲಿ ಎಷ್ಟು ಕೇಳ್ತಾರೆ ಅಷ್ಟೇ ಬರಿಬೇಕು. ತಲೆ ಹರಟೆ ಬರೆದ್ರೆ ಅಧ್ಯಾಪಕನಿಗೆ ಸಿಟ್ಟು ಬರುತ್ತೆ, ಇದ್ದದ್ದನ್ನು ತೆಗೆದು ಬಿಡ್ತಾನೆ. ಅದರಿಂದ ಜಾಸ್ತಿ ಬರೀಲಿಕ್ಕೆ ಹೋಗ್ಬೇಡ, ಇದರಿಂದ ಜೀವಬ್ರಹ್ಮೈಕ್ಯ ಸಿದ್ಧ ಆಗುತ್ತೆ ಅಂತ ಹೇಳಲಿಕ್ಕೆ ಹೋಗ್ಬೇಡ. ಎಷ್ಟು ಎಲ್ಲಿ ಕೇಳಿದಾರೆ ಅಷ್ಟು ಬರಿ. ಸೋ ಎಂ ನಾವು ಕೂಡ ಕೃಷ್ಣನ ಮುಂದೆ ನಿಂತುಕೊಂಡು ಸೋ ಎಂ ಅಂತ ಹೇಳೋಣ. ಏನರ್ಥ ಗೊತ್ತಾ? ಸಹ ಪ್ರತಿಮೆಯಲ್ಲಿರತಕ್ಕಂಥ ರೂಪವೇ ಅಯಂ, ಹೃದಯದಲ್ಲಿರತಕ್ಕಂಥ ರೂಪ ಹೊರತು ನಾನು ಅಂತ ಅರ್ಥ ಅಲ್ಲ. ಯಾವ ರೂಪ ದೇವರ ಯಾವ ರೂಪ ಪ್ರತಿಮೆಯಲ್ಲಿ ಉಂಟೋ ಅದೇ ಈ ದಿವಸ ಎನ್ನ ಹೃದಯದಲ್ಲಿ ಉಂಟು. ಈ ಚಿಂತನೆ ನಮಗೆ ನಿಜವಾಗಿ ಯಾವಾಗ ಬರಬೇಕು ಗೊತ್ತಾ? ಈ ಸಂದರ್ಭ ಬಂತು ಹೇಳಿಬಿಡ್ತೇನೆ. ನಾವು ದೇವರಿಗೆ ನೈವೇದ್ಯ ಮಾಡುವುದು ಅಂತ ಉಂಟಲ್ಲ, ಏನು ದೇವರಿಗೆ ನೈವೇದ್ಯ ಮಾಡುವುದಂದ್ರೆ ಏನು? ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡುವುದಂದ್ರೆ ಏನು? ಸಮರ್ಪಣೆ ಅಭಿಪ್ರಾಯ ಏನು? ದೇವರು ತಿಂತಾನೆ ತಿಂತಾನೆ, ಅದು ಉಂಡಾರಲ್ಲಿ ಮಾತ್ರ, ಇಲ್ಲಿ ಅಲ್ಲ. ನಮ್ಗೆ ಗೊತ್ತು ಉಂಡಾರು ಅಂತ ಹೆಸರು ಬಂದು ಅದಕ್ಕೆ ಬಂತು ಅಂತ ಹೇಳ್ತಾರಲ್ವೋ. ಏನೋ ನಿತ್ಯ ಅಪ್ಪ ದೇವರಿಗೆ ಉಣಿಸ್ತಾ ಇದ್ದ, ಉಣಿಸ್ತಾ ಇದ್ದ ಅಂದ್ರೆ ಏನು ಏನೊಂದು ಮಾಡ್ತಾ ಇದ್ದ ಪೂಜೆ. ಅವನಿಗೆ ಎಲ್ಲಿಗೆ ಹೋಗಬೇಕಾಗಿ ಬಂತು, ಮಗನ ಹತ್ರ ಹಿಡಿದ, ನಾಳೆ ನಾನಿಲ್ಲ ಒಂಚೂರು ದೇವರಿಗೆ ಊಟ ಮಾಡಿಸಪ್ಪ ಅಂತ. ಮಗ ಯಥಾಶ್ರುತಗ್ರಾಹಿ, ಏನು ಮಾಡಿದ? ಪೂಜೆ ಕೂತ, ನೈವೇದ್ಯ ಮಾಡಿದ, ಕೊಂಡೋಗಿಟ್ಟ, ದೇವರೇ ಊಟ ಮಾಡು ಅಂದ. ದೇವರೇ ಊಟ ಮಾಡು ಅಂದ. ನಾನಿದ್ರೆ ಊಟ ಮಾಡುವುದಿಲ್ವಾ, ನಾನು ಹೊರ ಹೋಗ್ತೇನೆ ಅಂತ ಹೊರಗೆ ಬಂದ. ದೇವರೇ ಊಟ ಮಾಡು ಅಂದ. ಒಳಗೆ ಬಂದಾನೆ, ತಪ್ಪಲೆಯಲ್ಲಿ ನೈವೇದ್ಯ ಹಾಗೇನೆ ಉಂಟು. ದೇವರೇ ಕೇಳಿಸುವುದಿಲ್ವ ನಿನಗೆ, ಊಟ ಮಾಡು ಅಂದ. ಓ, ಪ್ರಾಯಶಃ ಬರೀ ಅನ್ನ ಇದ್ರೆ ನೀನು ಊಟ ಮಾಡುವುದಿಲ್ಲ ಕಾಣುತ್ತೆ, ಅದರಿಂದ ಸ್ವಲ್ಪ ಕುಕ್ಕು ಬಜ್ಜಿ ಮಾಡ್ತೇನೆ ಅಂತ. ಕುಕ್ ಹಳ್ಳಿಗಳಲ್ಲಿ ಈಗ ಉಂಟಲ್ಲ ಮಳೆಗಾಲಕ್ಕೆ, ಅದು ಈಗಲೂ ಉಂಟಂತೆ ಆ ದೇವಸ್ಥಾನದಲ್ಲಿ, ಹಾಗೆ ಮಾಡ್ತಾರೆ ಅಂತ. ಏನು ಏನೋ ಮಾವಿನಕಾಯಿ ಉಂಟಲ್ಲ, ಅದನ್ನೆಲ್ಲ ಗುದ್ದಿ ನೀರಲ್ಲಿ ಹಾಕಿರ್ತಾರೆ, ಯಾಕೆ ಮಳೆಗಾಲಕ್ಕೆ ಏನಾದರೂ ಒಂದು ಗೊಜ್ಜು ಮಾಡಿ ಊಟ ಮಾಡೋಣ ಅಂತ. ಅದು ಬೇಕೋ ನಿನಗೆ ಅಂತ ಅದನ್ನು ಹೋಗಿ ಗೊಜ್ಜು ಮಾಡಿಕೊಂಡು ಬಂದು ದೇವರ ಮುಂದೆ ಇಟ್ಟು ದೇವರೇ ಊಟ ಮಾಡು ಅಂತ. ಅಪ್ಪಯ್ಯ ಬೈತಾನೆ ನಿನಗೆ, ಅಪ್ಪಯ್ಯ ಹೊಡಿತಾನೆ, ದೇವರೇ ಊಟ ಮಾಡು ಅಂತ ಹುಡುಗ ಕಣ್ಣೀರು ಸುರಿಸಿದ. ನೀನು ಊಟ ಮಾಡದೆ ಹೇಳುವುದಿಲ್ಲ ಅಂದ. ಕಣ್ಣು ತೆರೆದು ನೋಡ್ತಾನೆ, ತಪ್ಪಲೆ ಖಾಲಿ. ಅಂದಿನಿಂದ ಹೆಸರು ಬಂತಂತೆ, ಈ ದೇವರು ಉಂಡಾರ ಉಂಡಾರು. ಅಂದ್ರಿಂದ ಅವ್ರನ್ನ ಹೆಸರು ಉಂಡಾರ್. ಈಗಲೂ ಹೇಳ್ತಾರೆ, ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಅಲ್ಲಿ ಕೂಡ ಈಗಲೂ ಕೂಡ ಉತ್ಸವದ ದಿವಸವೇನೋ ದೇವರಿಗೆ ನೈವೇದ್ಯ ಇಡುವಾಗ ಆ ಮಾವಿನಕಾಯಿಯ ಗೊಜ್ಜು ಮಾಡಿ ಈಗಲೂ ಇಡ್ತಾರೆ ಅಂತ ಅದರ ನೆನಪಿಗೆ. ಅದಕ್ಕೋಸ್ಕರ ಉಂಡಾರು ಅಂತ ಹೆಸರು ಬಂತು ಅಂತ. ಅವರು ಉಂಡಾರು, ನೀನು ಹಾಕಿ ನೀನು ಕರೆದ್ರೆ ಅವರು ಉಂಡಾರು, ನೀನು ಕರೆದ್ರೆ ಅವರು ಬಂದಾರು ಅಂತ ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಉಂಡಾರು. ಅದೇ ರೀತಿಯಲ್ಲಿ ಭಗವಂತ ಈ ದಿವಸ, ಆದ್ದರಿಂದ ದೇವರಿಗೆ ಕೊಡತಕ್ಕಂಥ ಪ್ರಸಂಗದಲ್ಲಿ ಹೇಗೆ ನೈವೇದ್ಯ ಸಮರ್ಪಣೆ ಮಾಡುವುದಂದ್ರೆ ಏನು? ಪಾತ್ರದಲ್ಲಿ ಅನ್ನ ಇರುತ್ತೆ, ಪ್ರತಿಮೆ ಇದೆ, ನಾವಿದ್ದೇವೆ. ನೈವೇದ್ಯ ಸಮರ್ಪಣೆ ಅಂದರೆ ಏನರ್ಥ? ಪ್ರತಿಮೆಯಲ್ಲಿರುವ ದೇವರು
ಅನ್ನದಲ್ಲಿರುವ ದೇವರು, ಎನ್ನ ಹೃದಯದಲ್ಲಿರುವ ದೇವರು ಒಂದೇ ಅಂತ ಚಿಂತನೆ ಮಾಡುವುದೇ ದೇವರಿಗೆ ಅನ್ನ ಸಮರ್ಪಣೆ ಅಂದರೆ ಅಷ್ಟೇ. ಹೊರತು ತಿನ್ನೋ ದೇವರೇ ಅಂತಂದರೆ ಇಲ್ಲ, ತಿನ್ನೋದಿಲ್ಲ. ಅದು ಈ ಅನುಸಂಧಾನಕ್ಕೆ ನೈವೇದ್ಯ ಸಮರ್ಪಣೆ ಅಂತ ಹಿರಿಯರಂದರು. ಹಾಗಾದರೆ ಇದು ಅದೇ ರೀತಿಯಲ್ಲಿ ದೇವರ ಮುಂದೆ ನಮ್ಮ ಭಕ್ತಿ ಅಂದರೆ ಏನು, ದೇವರ ಮುಂದೆ ನಾವು ಭಕ್ತಿ ಮಾಡುವುದಂದ್ರೆ ಏನು? ಪ್ರತಿಮೆಯಲ್ಲಿದ್ದಂತಹ ದೇವರು, ಎನ್ನ ಹೃದಯದಲ್ಲಿದ್ದಂತಹ ದೇವರು ಒಬ್ಬನೇ ಅನ್ನತಕ್ಕಂತಹ ಚಿಂತನೆಯೇ ನಾವು ದೇವರಲ್ಲಿ ಭಕ್ತಿ ಮಾಡುವುದು ಅಂತಂದರೆ. ಆ ಭಕ್ತಿಯನ್ನು ಈ ದಿವಸ ಯಾರು ಮಾಡ್ತಾ ಇದ್ದಾರೆ? ಎರಡು ಪಿಶಾಚಿಗಳು ಮಾಡ್ತಾ ಇದ್ದಾವೆ. ಕೂತುವು ಧ್ಯಾನಕ್ಕೆ, ಹೊರಗಿದ್ದ ರೂಪವನ್ನು ಒಳಗೆ ಕಂಡುವು. ಸೋ ಎಂತ ಪ್ರಜ್ಞೆ ಬಂತು, ಶಾಸ್ತ್ರೀಯವಾದ ತಿಳುವಳಿಕೆ ಬಂತು. ಕಣ್ಣು ತೆರೆದುವು, ಎದುರಿಗೆ ಕೃಷ್ಣ ಇದ್ದಾನೆ, ಕೂತಿದ್ದಾನೆ. ಅವನ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತಂದರು. ಪಿಶಾಚಿಗಳ ಹೆಸರೇನು? ಒಂದು ಗಂಟಾಕರ್ಣ, ಇನ್ನೊಂದು ಕರ್ಣ. ನಿಮಗೆ ನಾವು ಹರಿವಂಶದಲ್ಲಿ ಕೇಳಿದ್ದೇವೆ, ಗಂಟಾಕರ್ಣ ಅಂತ ಯಾಕೆ ಬಂತು ಅಂತ ಕೇಳಿದ್ದೇವೆ. ಆ ಪಿಶಾಚಿಯ ಕಿವಿಯಲ್ಲಿ ಎರಡು ಲೋಲಕ, ಎರಡು ಗಂಟೆ. ಯಾಕೆ? ಯಾರಾದರೂ ಹರಿಸ್ಮರ ಹರಿಯಂತ ಗಟ್ಟಿಯಾಗಿ ಉಚ್ಚಾರ ಮಾಡಿದರೆ ಅದು ಕಿವಿಗೆ ಬೀಳಬಾರದು ಅಂತ ತಲೆ ಅಲುಗಾಡಿಸ್ತಾವೆ ಅಂತ. ಅವಾಗ ಗಂಟೆ ಶಬ್ದ ಮಾಡುತ್ತೆ, ಕಿವಿಗೆ ಬೀಳು. ಅಷ್ಟು ದ್ವೇಷ ಮಾಡಿಕೊಂಡಿದ್ದರೂ ಒಳಗಿನಿಂದ ಚಂದ ಇದ್ದದ್ದಕ್ಕೆ ಅವುಗಳು ಧ್ಯಾನಕ್ಕೆ ಕೂತಾಗ ಕೃಷ್ಣ ಒಳಗಿನಿಂದ ದರ್ಶನ ಕೊಟ್ಟ. ಆದ್ದರಿಂದ ದೇವರು ನಮ್ಮ ಹೊರಗಿನದ್ದನ್ನು ಅಳಿಯುವುದಿಲ್ಲ ಅಂತೆ, ಒಳಗಿನ ಸ್ವರೂಪ ಅಳಿಯುತ್ತಾನೆ ಅಂತೆ. ಆದರೆ ಗಂಟಾಕರ್ಣ, ಗಂಟೆ, ಗಂಟೆ ಅಂದರೆ ಏನದು? ಅದು ಮಂಗಳ ಧ್ವನಿ. ನಾವು ಪೂಜೆ ಆಗುವಾಗ ಗಂಟೆ ಬಡಿತೇವಲ್ಲ, ಯಾಕೆ ಗಂಟೆ ಬಡಿಯೋದು? ಮನೆಯ ಇಡೀ ವಾತಾವರಣ ಮಂಗಳಮಯ ಆಗಲಿ ಅಂತ. ಎಷ್ಟು ದೂರ ತನಕ ಗಂಟೆ ಶಬ್ದ ಕೇಳುತ್ತೋ ಅಷ್ಟು ದೂರ ತನಕ ದುಷ್ಟಗಳ ಸಂಚಾರ ಆಗುವುದಿಲ್ಲ ಅಂದರು. ಪೂಜೆ ಆಗದಿದ್ದರೂ ಅಡಿಯಿಲ್ಲ, ಗಂಟೆ ಬಡಿಯುವುದು ಬಿಡಬೇಡಿ ಮನೆಯಲ್ಲಿ. ಒಂದು ನಮ್ಮಲ್ಲಿ, ನಮ್ಮ ಅದಮಾರಿನ ಸಮೀಪನೇ ಒಂದು ಹಳ್ಳಿಯಲ್ಲಿ ಒಂದು ಏಳೆಂಟು ಬ್ರಾಹ್ಮಣರ ಮನೆ ಒಟ್ಟೊಟ್ಟಿಗೆ ಉಂಟು. ಒಂದು ಮನೆಯಲ್ಲಿ ಗಂಟೆ ನಿಂತ ಕೂಡಲೇ ಮತ್ತೊಂದು ಮನೆಯಲ್ಲಿ ಗಂಟೆ ಶುರುವಾಯಿತು. ನಾನು ಕೇಳಿದೆ, ಅಬ್ಬಾ ನಿಮ್ಮ ಮನೆಯಲ್ಲಿ ಪೂಜೆ ನಿತ್ಯ ನಡೆಯುತ್ತೆ? ಪೂಜೆ ನಡೆಯದಿದ್ರೂ ಅಡ್ಡಿ ಇಲ್ಲ, ಗಂಟೆ ಬಡಿತೇವೆ ಸ್ವಾಮಿ ಅಂತ. ಅದಕ್ಕೆ ನಾನಂತೆ, ಗಂಟೆ ಬಡಿದ್ರೂ ಅಡ್ಡಿ ಇಲ್ಲ, ಮೊದಲು ದುಷ್ಟ ಶಕ್ತಿಗಳು ಓಡಲಿ, ಆಮೇಲೆ ಪೂಜೆ ಮಾಡಬೇಕು ಅಂತ ತೋರುತ್ತೆ ನಿಮಗೆ. ಅದರಿಂದ ಗಂಟೆಯ ಶಬ್ದ, ಶಂಖದ ಶಬ್ದ, ಇದು ಮಂಗಳ ಧ್ವನಿ ಅಂತಂದರು. ಆ ದೃಷ್ಟಿಯಿಂದ ಹಾಗಾದರೆ ಕಿವಿಗೆ ಕಟ್ಟಿದ್ದು ಹರಿಯ ನಾಮ ಬೀಳಬಾರದು ಅಂತಲ್ಲ, ಮತ್ತೆ ಸದಾ ಮಂಗಳ ಧ್ವನಿ ಬೀಳಬೇಕು ಅಂತ ಅವುಗಳು ಕಟ್ಟಿಕೊಂಡದ್ದು. ಯಾಕೆ? ಸ್ವರೂಪದಲ್ಲಿ ಒಳ್ಳೆದಿದೆ ಅವುಗಳು. ಆದ್ದರಿಂದ ಈ ಧ್ವನಿಗೆ ವರ್ಣಾತ್ಮಕ ಶಬ್ದ ಕಿವಿಗೆ ಬೀಳದಿದ್ದರೂ ಧ್ವನ್ಯಾತ್ಮಕ ಶಬ್ದ ಕಿವಿಗೆ ಬೀಳಲಿಂತ ಕಿವಿಗೆ ಗಂಟೆ ಕಟ್ಟಿಕೊಂಡಿತ್ತಂತೆ. ಶಬ್ದ ಮಾಡ್ತಾವೆ, ಮಂಗಳ ಧ್ವನಿಯಾಯಿತು, ದುಷ್ಟ ಶಕ್ತಿಗಳು ಓಡುತ್ತವೆ, ಧ್ಯಾನಕ್ಕೆ ಕೂಡುತ್ತವೆ, ಮನಸ್ಸು ಶುದ್ಧವಾಗಿರುತ್ತೆ, ಭಗವಂತನ ರೂಪ ಹೃದಯದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಪೂಜೆ ಆಗುವಾಗ ಗಂಟೆ ಬಡಿದ್ರೆ ದುಷ್ಟ ಶಕ್ತಿಗಳು ಓಡೋಣದ್ರಿಂದ, ಮನಸ್ಸಿನ ಮೇಲೆ ಬೀರತಕ್ಕಂಥ ಕೆಟ್ಟ ಪರಿಣಾಮ ಕಮ್ಮಿ ಆಗುವುದರಿಂದ, ಮನಸ್ಸು ಶಾಂತ ಆಗುವುದರಿಂದ ದೇವರ ರೂಪ ನಿಲ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ? ಪೂಜಾ ಕಾಲದಲ್ಲಿ. ಅದಕ್ಕೋಸ್ಕರ ಘಂಟಾಮಣಿ ಒಂದು, ಗಂಟೆ ಒಂದು, ಎರಡೆರಡು ಧ್ವನಿಯನ್ನು ಹಿರಿಯರು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇಟ್ಟರು. ಹಾಗೆ ಘಂಟಾಕರ್ಣ ಮತ್ತು ಕರ್ಣ ಅಂತ ಎರಡು ಪಿಶಾಚಿಗಳು ಧ್ಯಾನೇನ ಏನಂ ಅಪಶ್ಯತಾಂ. ಯಾರಿವರು? ಗಂಧರ್ವ ಸತ್ತಪೌ. ಕೃಷ್ಣ ಎಚ್ಚರಿಕೆ ಮಾಡಿದವರಿಗೆ ನಮಸ್ಕಾರ ತೆಗೆದುಕೊಂಡ, ಅವರಿಗೆ ಅನುಗ್ರಹ ಮಾಡಿದ, ಅನುಗ್ರಹ ಮಾಡಿ ಪುನಃ ಅವರನ್ನು ಗಂಧರ್ವರನ್ನಾಗಿ ಮಾಡಿ ಅವರನ್ನು ಸ್ವಸ್ಥಾನಕ್ಕೆ ಕಳಿಸಿಕೊಟ್ಟ. ಕೃಷ್ಣ ತಾನೇನು ಮಾಡಿದ? ಅಲ್ಲಿಂದ ತನ್ನ ಯಾತ್ರೆಯನ್ನು ಮುಂದುವರಿಸಲಿಕ್ಕೆ ಕೈಲಾಸಕ್ಕೆ ಅಂತ ಯಾತ್ರೆಗೆ ಹೋದ. ಕೈಲಾಸದಲ್ಲಿ ತಪಸ್ಸಿಗೆ ಅಂತ ಕೃಷ್ಣ ಕೂತ. ರುದ್ರದೇವರ ತಪಸ್ಸು ಮಾಡಬೇಕು, ತಪಸ್ಸು ಮಾಡುವ ಬಗೆ ಹೇಗೆ, ಈಗ ಚಿಕ್ಕವನನ್ನು ಕುರಿತು ತಾನು ತಪಸ್ಸು ಮಾಡುವ ಬಗೆ ಹೇಗೆ, ಅದನ್ನು ಆಚಾರ್ಯರು ತಿಳಿಸಿಕೊಟ್ಟರು. ವೇದವ್ಯಾಸರು ಹೇಳಿದ್ದನ್ನು ಅಂತಾರೆ, ಸ್ವೀಯಾನೇವ ಗುಣಾನ್ ಭುಂಜನ್ ಕೃಷ್ಣ ಅಂತ. ನೋಡಲಿಕ್ಕೆ ರುದ್ರದೇವರ ಚಿಂತನೆ ಮಾಡುವಂತೆ ಉಂಟು. ಆದರೆ ಚಿಂತನೆ ಮಾಡಿದ್ದೇನು? ರುದ್ರನ ಒಳಗೆ ತನ್ನದೇ ಒಂದು ರೂಪ ಉಂಟಲ್ಲ, ಆ ರೂಪವನ್ನೇ ತಾನು ಚಿಂತನೆ ಮಾಡಿದ್ದು. ನಾನೇ ರುದ್ರನ ಅಂತರ್ಯಾಮಿ ಅಂತ ಚಿಂತನೆ ಮಾಡುವುದು, ಇದು ಕೃಷ್ಣ ಮಾಡಿರತಕ್ಕಂಥ ಧ್ಯಾನ. ಚಿಕ್ಕವರಿಗೆ ದೊಡ್ಡವರು ಮಾಡುವ ಆದರ ಅಂದರೆ ಈ ರೀತಿಯಲ್ಲಿ, ಚಿಕ್ಕವರಿಗೆ ದೊಡ್ಡವರು ಆದರ ಮಾಡಬೇಕು. ಹೇಗೆ ಆದರ ಮಾಡಬೇಕು? ಏನು ಅಂತ ಆದರ ಮಾಡಬೇಕು? ಅವನಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಳುವುದೇ ಅವನಿಗೆ ಮಾಡತಕ್ಕಂಥ ಆದರ.
ಒಂದು ಮಾತು ರುದ್ರದೇವರು ಹೇಳಿದ್ದು ಉಂಟು. ಏನು? ಗುಹಾಶಯಾಯೇವ ನ ದೇಹ ಮಾನಿನೆ. ಎದ್ದು ನಿಲ್ಲುವುದು, ನಮಸ್ಕಾರ ಮಾಡುವುದು, ಇದೆಲ್ಲ ಹೊಗಳುವುದು, ಇದೆಲ್ಲ ಯಾರಿಗೆ ಗೊತ್ತಾ? ಗುಹಾಶಯ ನತು ದೇಹ ಮಾನಿನೆ. ಸ್ವಾಮಿಗಳು ಬಂದಾಗ ಎದ್ದು ನಿಲ್ತೀರಿ ಅಂತ. ಸ್ವಾಮಿಗಳು ಬಂದಾಗ ಎದ್ದು ನಿಂತಾಗ ಸ್ವಾಮಿಗಳು, ಓ ನಾನು ಬಂದಾಗ ಎದ್ದು ನಿಂತರು ಅಲ್ಲ, ನನ್ನೊಳಗಿದ್ದ ದೇವರು ಬಂದದ್ದಕ್ಕೆ ಎದ್ದು ನಿಂತರು ಅಂತ ಅನುಸಂಧಾನ ಮಾಡಿ. ಮತ್ತೆ ಸ್ವಾಮಿಗಳು ಬಂದಾಗ ಎದ್ದು ನಿಂತರು ಅಂದರೆ ನಾಳೆ ದಿವಸ ನೀವು ಕೂತೇ ಬಿಡ್ತೀರಿ, ಹೇಳುವುದೇ ಇಲ್ಲ ಯಾರು ಕೂಡ. ಹಾಗಾದರೆ ಇದು ಅನುಸಂಧಾನ ಬೇಕು. ಗುಹಾಶಯಾಯ ನ ದೇಹ ಮಾನಿನಿ, ಇದು ರುದ್ರದೇವರು ಪಾರ್ವತಿಗೆ ಹೇಳಿರತಕ್ಕಂಥ ಒಂದು ಮಾತು. ಆದ್ದರಿಂದ ಚಿಕ್ಕವರನ್ನು ಆದರ ಮಾಡುವುದು, ದೊಡ್ಡವರು ಯಾವ ರೀತಿಯಲ್ಲಿ ಆ ಚಿಕ್ಕವರಲ್ಲಿ ಭಗವಂತನ ಸನ್ನಿಧಾನವನ್ನು ತಿಳ್ಕೊಳ್ಳುವುದು, ಇದೇ ಚಿಕ್ಕವರಿಗೆ ಮಾಡತಕ್ಕಂಥ ಆದರ. ಅವನಿಗೆ ಯಾಕೆ ಆದರ ಮಾಡುವ ಪ್ರಸಂಗ ಬಂತು? ಅವನಲ್ಲೇನೋ ಮಹತ್ವ ಇದ್ದದ್ದಕ್ಕಲ್ವ ಆದರ ಮಾಡುವ ಪ್ರಸಂಗ ಬಂತು. ಮಹತ್ವ ಯಾಕೆ ಬಂತು? ದೇವರ ಸನ್ನಿಧಾನ ಇದ್ದದ್ದಕ್ಕೆ ಮಹತ್ವ ಬಂತು. ಕೃಷ್ಣ ಒಂದು ಮಾತಂದಿದ್ದ, ಎಲ್ಲೆಲ್ಲಿ ನಿನಗೆ ವೈಶಿಷ್ಟ್ಯ ತೋರುತ್ತೋ ಅಲ್ಲಿ ನನ್ನ ಸನ್ನಿಧಾನ ಉಂಟು ಅಂತ ತಿಳ್ಕೊ. ಗೀತೆಯಲ್ಲಿ ಅರ್ಜುನನಿಗೆ ಕೊಟ್ಟಂತಹ ಎಚ್ಚರಿಕೆ, ನಿಮಗೊಂದು ವಿಲಕ್ಷಣ ಅಂತ ತೋರಿತೋ ಆ ವ್ಯಕ್ತಿ, ಅಬ್ಬ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಯುವ ಕಾರುಬಾರು ಮಾಡ್ತಾನೋ ಅಂದರೆ ಕೃಷ್ಣ ಅಂತಾನೆ. ಅಲ್ಲಿ ನನ್ನ ಸನ್ನಿಧಾನ ಇದ್ದದ್ದಕ್ಕೆ ಅಂತ ಕಾರುಬಾರು ಮಾಡುವ ಪ್ರಸಂಗ ಬಂತು. ಆದರೆ ಆ ಇದೇ ಆದರ, ಅಲ್ಲಿ ಭಗವಂತನ ಸನ್ನಿಧಾನ ಉಂಟು ಅಂತ ತಿಳಿದು ಅವನಿಗೆ ತಿಳಿಸುವುದೇ ಮಾಡತಕ್ಕಂಥ ಆದರ. ಆವಾಗ ಚಿಕ್ಕವನಿಗೆ ಎಚ್ಚರಿಕೆ ಕೊಟ್ಟಂತೇನೂ ಆಯಿತು, ಆದರ ಮಾಡಿದಂತೇನೇ ಆಯಿತು. ಇಲ್ಲದ್ರೆ ಚಿಕ್ಕವರಿಗೆ ಅಹಂಕಾರ ಬರುವ ಪ್ರಸಂಗ ಇದ್ದರೆ ಅದನ್ನು ತಪ್ಪಿಸಿದಂತೆ ಆಯಿತು. ಇದು ಆದರ. ಏನು ಮಾಡಿದ ಕೃಷ್ಣ? ರುದ್ರನಲ್ಲಿರತಕ್ಕಂಥ ತನ್ನ ರೂಪವನ್ನು ಚಿಂತನೆ ಮಾಡಿಕೊಂಡು ತನ್ನ ಗುಣಗಳನ್ನು, ರುದ್ರ ಅಂತರ್ಯಾಮಿಯಾದ ನರಸಿಂಹ, ಆ ನರಸಿಂಹನಲ್ಲಿ ತನ್ನ ಗುಣಗಳನ್ನು ತಾನು ಮೆಲುಕು ಹಾಕಿದ. ನಾನು ಅಂಥವ, ನಾನು ಇಂಥವ ಅಂತ ತನ್ನ ಗುಣಗಳನ್ನು ಮೆಲುಕು ಹಾಕುವುದು. ಎದುರಿಗೆ ಪ್ರತಿಮೆ ಯಾರದ್ದು? ಹೊರಗಿನ ನೋಟಕ್ಕೆ ರುದ್ರನದ್ದು. ಅದರ ಒಳಗೆ ಯಾರನ್ನು ಕಾಣ್ತಾ ಇದ್ದಾನೆ ಕೃಷ್ಣ? ನರಸಿಂಹನನ್ನು. ನರಸಿಂಹ ಯಾರು? ತಾನೆ. ಇಷ್ಟೇ ಕೃಷ್ಣ ಮಾಡತಕ್ಕಂಥ ಧ್ಯಾನ. ಹೊರತು ಮತ್ತೆ ರುದ್ರನ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೆ ಎಲ್ಲಿ ಉಂಟು? ರುದ್ರದೇವರೇ ಕೃಷ್ಣನ ಮುಂದೆ ರುದ್ರನ ಗುಣಗಳು ಎಲ್ಲಿ ಉಂಟು? ಆದ್ದರಿಂದ ಕೃಷ್ಣನ ಗುಣಗಳ ಮುಂದೆ ರುದ್ರನ ಗುಣಗಳು ನಗಣ್ಯ. ಆದ್ದರಿಂದ ತಪಸ್ಸು ಮಾಡಿದಂತೆ ಆಗಬೇಕಾದ್ದರಿಂದ ಸಮಯ ಹಾಳು ಆಗಬಾರದಾದ್ದರಿಂದ ತನ್ನ ಗುಣಗಳನ್ನೇ ಮೆಲುಕು ಹಾಕ್ಕೊಂಡ ಕೃಷ್ಣ. ಇದೇ ಕೃಷ್ಣ ತಾನು ರುದ್ರದೇವರ ತಪಸ್ಸು ಮಾಡಿದ್ದು ಅಂತಂದರೆ ಎಷ್ಟು ವರ್ಷ ತಪಸ್ಸು? ರುದ್ರನಿಗೆ ಏನು ಮಾತು ಕೊಟ್ಟಿದ್ದ ಕೃಷ್ಣ? ನಿನ್ನ ತಪಶ್ಚರ್ಯ ಮಾಡ್ತೇನೆ. ಎಷ್ಟು ವರ್ಷ? ಕಮ್ಮಿ ಅಂತಂದರೆ 12 ವರ್ಷ ತಪಸ್ಸು ಮಾಡ್ತೇನೆ ಅಂತಂದಿದ್ದ ಕೃಷ್ಣ. ರುದ್ರದೇವರಿಗೆ ಖುಷಿಯೇ ಖುಷಿ, ಎನ್ನ ಮನೆಯ ಬಾಗಿಲಲ್ಲಿ ಕೃಷ್ಣ 12 ವರ್ಷ ಇರ್ತಾನೆ. ಕೃಷ್ಣನಿಗೆ ಪುರುಸತ್ತುಂಟ 12 ವರ್ಷ ಅಲ್ಲಿ ಇರಲಿಕ್ಕೆ? ಅವನಿಗೆ ಒಂದು ದಿವಸ ಒಂದು ಕಡೆ ಇರಲಿಕ್ಕೆ ಅವಕಾಶ ಇಲ್ಲ ಅಂತ ಕೃಷ್ಣ ಇದು 12 ವರ್ಷ ತನ್ನ ಎಲ್ಲ ರಾಜಕೀಯ ವ್ಯವಹಾರ ಬಿಟ್ಟು, ಜನಗಳನ್ನೆಲ್ಲ ಬಿಟ್ಟು ಯಾರಾದರೂ ಮಂತ್ರಿಗಳು ಹೋಗಿ ಕೂತಾರ ಒಂದು ದೇವಸ್ಥಾನದಲ್ಲಿ, ದುಡ್ಡು ಬರುವುದಾದರೆ ಮಾತ್ರ ಕೂತಾರಷ್ಟೇ, ಇಲ್ಲದ್ರೆ ಪಕ್ಕಡೆ ಪಕ್ಕಡೆ ಕೂಡುವುದಿಲ್ಲ ಅವರೆಲ್ಲ. ಹಾಗಾದರೆ ಈಗ ಇಲ್ಲಿ 12 ವರ್ಷ ಕೃಷ್ಣ ತನ್ನ ಇಷ್ಟೆಲ್ಲ ವ್ಯವಹಾರವನ್ನು ಬಿಟ್ಟು ತಾನು ಕೈಲಾಸದಲ್ಲಿ ಕೂತ ಅಂದರೆ ಹೇಗೆ ಕೂತ ಅಂತ ಪ್ರಶ್ನೆ ಬಂದರೆ ಅದನ್ನು ಬಿಡಿಸ್ತಾರೆ. ಒಂದೇ ಹಗಲು 12 ವರ್ಷ ಕೂತದ್ದು ರುದ್ರನ ಮನೆಯಲ್ಲಿ, ಒಂದೇ ಹಗಲು ಮಾತ್ರ ಆದದ್ದು 12 ವರ್ಷ. ಇದು ಹೇಗೆ ಅಂತಂದರೆ ಶಾಸ್ತ್ರಕಾರರು ಬಿಡಿಸ್ತಾರೆ. ಎಲ್ಲ ಕಾಲ ಇಡೀ ಕೃಷ್ಣನ ಕೈಯಲ್ಲಿ ಇದ್ದದ್ದಕ್ಕೆ ಇಡೀ ಕಾಲವನ್ನು ಕೃಷ್ಣ ತನಗೆ ಬೇಕಾದಂತೆ ಜಗ್ಗಿದ ಅಂತಾರೆ. ಪ್ರಾಯಶಃ ಈ ಕಾಲಜ್ಞರು ಇದ್ದರೆ, ಕಾಲ ತಜ್ಞರು ಅಂತ ಇದ್ದರೆ, ಈ ಭೂತಜ್ಞರು ಅಂತಿದ್ದಾರಲ್ಲ, ವಿಜ್ಞಾನಿಗಳು ಅಂತಿದ್ದಾರಲ್ಲ, ಅವುಗಳೇನು ಹೇಳ್ತಾ ಇದ್ದಾವಂತೆ. ಒಂದು ಸಂದರ್ಭದಲ್ಲಿ ಭೂಮಿ ತನ್ನ ಕಕ್ಷೆಯಿಂದ ತಪ್ಪಿ ಹೋಗಿತ್ತು. ನಮ್ಮ ಹುಡುಗರು ಹೌದು ಅಂತ ವಿಜ್ಞಾನಿಗೆ ಕೈ ಮುಗಿದ್ರೆ ಅಷ್ಟೇ, ಮತ್ತೆ ಯಾವಾಗ ಎಲ್ಲಿ ಅಂತ ಇವುಗಳು ಕೇಳಲಿಲ್ಲ, ಅವನು ಹೇಳಲಿಲ್ಲ. ಅವನೇನೋ ಲೆಕ್ಕಾಚಾರ ಹಾಕಿದಾಗ ಅವನಿಗೆ ಹಾಗೆ ತೋರಿತ್ತಂತೆ. ಒಂದು ಕಾಲದಲ್ಲಿ ತಂದಾಗ ಯಾರ ಕಾಲದಲ್ಲಿ? ಹಿರಣ್ಯಾಕ್ಷನ ಕಾಲದಲ್ಲಿ. ಅವ ಏನು ಮಾಡಿದ್ದ? ಭೂಮಿಯನ್ನು ತನ್ನ ಕಕ್ಷೆಯಿಂದ ತಪ್ಪಿಸಿದ್ದ, ಅದು ಕೆಳಗೆ ಹೋಗಲಿಕ್ಕೆ ಶುರುವಾಯಿತು. ಮತ್ತೆ ಪುನಃ ಭಗವಂತ ಅದನ್ನು ತನ್ನ ಕಕ್ಷೆಯಲ್ಲಿ ಕೂಡಿಸಿದ. ಪ್ರಾಯಶಃ ಹಾಗೆಯೇ ಜ್ಯೋತಿಷ್ಕರು ಏನಾದರೂ ಇನ್ನೂ ವಿಚಾರ ಬಹಳ ವಿಮರ್ಶೆ ಮಾಡಿದರೆ ಏನೋ ಸ್ವಲ್ಪ ನಮ್ಮ ಕಾಲಮಾನದಲ್ಲಿ 12 ವರ್ಷ ಮುಂದೆ ಹೋದಂತೆ ಉಂಟಲ್ಲ ಅಂತ ಏನೋ ಪ್ರಾಯಶಃ ಒಂದು ಬರಬಹುದು. ಗುರುವನ್ನು ಲೆಕ್ಕ ಮಾಡಿ ಎಲ್ಲ ಪರಿಷ್ಕಾರ ಮಾಡಲಿಕ್ಕೆ ಹೋದರೆ ಏನೋ ಗುರು ಒಂದು ಸುತ್ತು ಬೇಗನೆ ಬಂದಂತೆ ಉಂಟಲ್ಲೋ ಅಂತ ಏನೋ ಬರಬಹುದು ಕಾಣುತ್ತೆ. ಆದರೆ ಯಾರು ಇನ್ನೋದಕ್ಕೆ ಕೈ ಹಾಕಿಲ್ಲ. ಅಂತೂ ಹೇಗಾಯಿತು? ಒಂದು ಹಗಲು 12 ವರ್ಷ,
ಇದು ಕೃಷ್ಣ 12 ವರ್ಷದ ಕಾಲಮಾನವನ್ನು ಒಂದೇ ಹಗಲಲ್ಲಿ ತಾನು ಮುಗಿಸಿ ಬೆಳಗ್ಗೆ ಹೋದ, ರಾತ್ರಿಯಲ್ಲಿ ತಿರುಗಿ ದ್ವಾರಕೆಗೆ ಬಂದಾಯಿತು. ಎಷ್ಟು ವರ್ಷ ಆಯಿತು? 12 ವರ್ಷ ತಪಸ್ಸು ಮಾಡಿ ಬಂದಿದ್ದೇನೆ, ರುದ್ರ ಕೊಡು ಎನಗೆ ಸಂತತಿಯನ್ನು ಅಂತ ಕೇಳಿಕೊಂಡು ಬಂದ ಅಂತೆ. ಹೇಗೆ ಇದೆ ಎನ್ನುವುದನ್ನು ಶಾಸ್ತ್ರಕಾರರು ಚೆನ್ನಾಗಿ ಬಿಡಿಸ್ತಾರೆ. ಎಂಬಲ್ಲಿಗಿಂದಿನ ಕೃಷ್ಣನ ತಪಸ್ಸು ಆರಂಭ ಆಗಿದೆ. 1-2 ದಿವಸದ್ದಲ್ಲ, 12 ವರ್ಷ ಒಂದೇ ಕಡೆ ಕೂಡಬೇಕು. ಒಂದೇ ಕಡೆ ಕೂತು ಅಭ್ಯಾಸ ಉಳ್ಳವ ಅಲ್ಲ ಈ ಕೃಷ್ಣ. ದೊಡ್ಡವರ ಬಗ್ಗೆ ಚಿಂತನೆಗೋಸ್ಕರ ಒಂದೇ ಕಡೆ ಕೂತರೆ ಅಡ್ಡಿ ಇಲ್ಲ. ನಮ್ಮಲ್ಲಿ ಅಧ್ಯಯನಕ್ಕೆ 12 ವರ್ಷ ಅಂತಲೇ ಅವಧಿ ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಅವನಿಗೆ ಉಪನಯನ ಆದಮೇಲೆ ಅವನನ್ನು ಗುರುಕುಲಕ್ಕೆ ಹಾಕಬೇಕು, 12 ವರ್ಷ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಅಂತ. ಅದ್ಯಾವುದಕ್ಕೋಸ್ಕರ 12 ವರ್ಷ ಏಕತ್ರ ಇರುವುದು? ಯಾಕೆ? ತನ್ನಕ್ಕಿಂತ ದೊಡ್ಡವರನ್ನು ತಿಳ್ಕೊಳ್ಳುವುದಕ್ಕೋಸ್ಕರ. ಇಲ್ಲಿ ಕೃಷ್ಣ ಕೈಲಾಸಕ್ಕೆ ಬಂದ, ಯಾವುದಕ್ಕೋಸ್ಕರ? ತನ್ನಕ್ಕಿಂತ ದೊಡ್ಡವರನ್ನು ತಿಳ್ಕೊಳ್ಳಿಕ್ಕೆಲ್ಲ. ಯಾಕಲ್ಲ? ಇಲ್ಲ, ಆದ್ರಿಂದ ಅಲ್ಲ. ಮತ್ತೆ ತನ್ನಕ್ಕಿಂತ ಚಿಕ್ಕವನ ಮನೆ ಬಾಗಿಲಿಗೆ ಬಂದದ್ದು. ಇಲ್ಲಿ 12 ವರ್ಷ ಇರಲಿಕ್ಕೆ ಸಾಧ್ಯ ಉಂಟ? ಆದರೂ ರುದ್ರದೇವರಿಗೆ ಮಾತು ಕೊಟ್ಟಿದ್ದಾನೆ, 12 ವರ್ಷ ನಿನ್ನ ಮನೆ ಬಾಗಿಲಲ್ಲಿ ಇರ್ತೇನೆ ನಾನು ಅಂತ. ಅದಕ್ಕೆ ಏನು ಮಾಡಿದ? ಒಂದೇ ದಿವಸ, ಒಂದು ಹಗಲು ಒಂದು ರಾತ್ರಿ, ಅದರಲ್ಲಿ 12 ವರ್ಷದ್ದು ಬರಬೇಕು, ಆ ರೀತಿ ಮಾಡಿದ ಅಂತ, ವ್ಯವಸ್ಥೆ ಮಾಡಿಕೊಂಡ ಅಂತ. ನಮ್ಮಲ್ಲಿ ಪ್ರಾಯಶಃ ಓದುವಿಕೆಯಲ್ಲಿ ಸ್ವಲ್ಪ ಹಾಗೆ ಬಂದಿದೆ ಕಾಣುತ್ತೆ. ಮಕ್ಕಳಿಗೆ ಹೇಳೋದುಂಟು, 1 ವರ್ಷ ಓದಬೇಕಾದ್ದನ್ನು, ಅಥವಾ ಅಲ್ಲ, ಅದನ್ನು ಹೀಗೆ ಹೇಳ್ಬೋದು, 1 ವರ್ಷ ಓದಬೇಕಾದ್ದನ್ನು 2 ವರ್ಷ ಓದುವ ಮಕ್ಕಳು ಸಿಗ್ತಾರೆ ತುಂಬ. ಅಂದರೆ ಫೇಲ್ ಆದರೆ 2 ವರ್ಷ ಓದುವುದು ಅಂತ ಅರ್ಥ. ಮತ್ತೇನು, ಅದು 1 ವರ್ಷ ಓದಿ ಮುಗಿಸಬೇಕಾದ್ದು, ಅದನ್ನು 2 ವರ್ಷ ಓದ್ತಾರೆ. ಹಾಗಲ್ಲ, 2 ವರ್ಷ ಓದಬೇಕಾದ್ದನ್ನು 1 ವರ್ಷದಲ್ಲಿ ಓದಿ ಮುಗಿಸಬೇಕು, ಹಾಗೆ ಉಂಟು, ಚಾಲ್ತಿಯಲ್ಲಿ ಬಂದಿದೆ. ಅದೇ ರೀತಿಯಲ್ಲಿ 12 ವರ್ಷದ್ದನ್ನು ಒಂದೇ ದಿವಸದಲ್ಲಿ ಕೃಷ್ಣ ಈಗ 12 ವರ್ಷದ ಅವಧಿಯನ್ನು 1 ದಿವಸದಲ್ಲಿ ಕೃಷ್ಣ ತುಂಬಿಸಿದ. ಹೇಗೆ ತುಂಬಿಸಿದ? ಪ್ರಾಯಶಃ ಇದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ದಾಸರು ಅಂದದ್ದು ಕಾಣುತ್ತೆ. ಕಾಲನಿಯಾಮಕ, ಕಾಲಪ್ರವರ್ತಕ ಅಂತ ಭಗವಂತನ ಬಗ್ಗೆ ಹೇಳುವಾಗ, ಕಾಲದಲ್ಲಿ ಪ್ರವೃತ್ತಿ ಉಂಟು ಮಾಡುವವ ನೀನು. ಕಾಲ ಹಾಗಲ್ಲ ಹೀಗೆ, ಆ ಸೂರ್ಯಾಸ್ತ ಆಗಲಿ ಅಂದರೆ ಆಗಬೇಕು, ಬೇಡ ಇವತ್ತು ಸ್ವಲ್ಪ ತಡ ಆಗಲಿ ಸೂರ್ಯಾಸ್ತ ಅಂದರೆ ತಡ ಆಗಬೇಕು, ಇನ್ನು ಜಯದ್ರಥ ಸತ್ತಿಲ್ಲ ಅದರಿಂದ ಸೂರ್ಯ ಸ್ವಲ್ಪ ತಡ ಆಗಬೇಕು, ಸರಿ ತಡ ಆಯಿತು. ಭೀಷ್ಮರು ಇವತ್ತು ಬೀಳಬೇಕು, ಭಾರಿ ಮುರಿತಾ ಇದ್ದಾರೆ ಭೀಷ್ಮರು, ಅವರನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ, ಅದರಿಂದ ಬೇಗ ಸೂರ್ಯಾಸ್ತ ಆಗಲಿ, ಸರಿ ಸೂರ್ಯಾಸ್ತ ಆಯಿತು, ಭೀಷ್ಮರು ಬಿದ್ದರು. ಹಾಗಾದರೆ ಇಡೀ ಕಾಲವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೆ ಎನ್ನುವುದನ್ನು ದಾಸರುಗಳು ತಾವು ಮನಗಂಡು ತಮ್ಮ ಹಾಡಿನ ಮೂಲಕ ಸಮಾಜಕ್ಕೆ ಕೊಟ್ಟರು. ಎಲ್ಲಿ ಮನಗಂಡ್ರು? ಪ್ರಾಯಶಃ ಈ ಸಂದರ್ಭದಲ್ಲಿ ಅಂತೆ. ಕೃಷ್ಣ ಕೈಲಾಸಕ್ಕೆ ಹೋಗಿದ್ದಾನೆ. ಈಗಲೂ ಕೂಡ ಬದರಿಕಾಶ್ರಮಕ್ಕೆ ಹೋದರೆ ಅಲ್ಲಿ ಒಂದು ಬೆಟ್ಟದ ಒಂದು ಜಾಗವನ್ನು, ನಾರಾಯಣ ಪರ್ವತ ಅದು ಎದುರು ಬದುರು ಉಂಟು ಅಂತಾರೆ, ಒಂದು ನರಪರ್ವತ ಒಂದು ನಾರಾಯಣ ಪರ್ವತ, ಇಬ್ಬರು ತಪಶ್ಚರ್ಯಕ್ಕೆ ಕೂತದ್ದು ಅಂತ ಅನುಸಂಧಾನ ತಾನೆ. ನರ ಮತ್ತು ನಾರಾಯಣ ಎರಡು ರೂಪ ತಪಸ್ಸಿಗೆ ಅಂತ ಕೂತಿದೆ, ಎದುರು ಬದುರು ಕೂತಿದೆ. ಅದರಲ್ಲಿ ನಾರಾಯಣ ಪರ್ವತದ ಬುಡಕ್ಕೇನೆ ಬದರಿಕಾಶ್ರಮದ ದೇವಸ್ಥಾನ ಇರುವುದು, ಅಲ್ಲೇ ಪಕ್ಕದಲ್ಲಿ ಎತ್ತರದಲ್ಲಿ ನೀಲಕಂಠ ಪರ್ವತ ಅಂತ ತೋರಿಸ್ತಾರೆ. ಏನದು? 12 ತಿಂಗಳೂ ಕೂಡ ಅದು ರಜತಮಯ. ರಜತಮಯ ಅಂದರೆ ಅಲ್ಲಿ ಹಿಮ ತಪ್ಪುವುದು ಅಂತ ಇಲ್ಲ. ಯದ್ಯಪಿ ಈಗಿನ ಕಾಲದಲ್ಲಿ ನೋಡಿದರೆ ಆಯ್ತು, ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಸುಮಾರು ನವಂಬರ್ ತಿಂಗಳ ಆರಂಭ ಆದರೆ ಏಪ್ರಿಲ್ ಮೇ ತಿಂಗಳಿನ ತನಕ ಎಲ್ಲ ಹಿಮ ಹಿಮ ಹಿಮ, ನಿಜವಾಗಿ ಹಿಮಾಲಯ ಅದು, ಪೂರಾ ಹಿಮದಿಂದ ಮುಚ್ಚಿರುತ್ತೆ, ಎಲ್ಲಿ ಕೊಡಿದ್ರು ಬಿಳಿ ಬಿಳಿ ಬಿಳಿ. ಆಮೇಲೆ ಹಿಮ ಕರಗಲಿಕ್ಕೆ ಆರಂಭ ಆಯಿತು, ಈಗ ಕರಗ್ತಾ ಇದೆ. ಸಾಮಾನ್ಯ ಅಕ್ಷಯ ತೃತೀಯ ಸಮಯಕ್ಕಾಗುವಾಗ ಹೆಚ್ಚಿನ ಭಾಗ ಕರಗುತ್ತೆ, ಅಲ್ಲಿ ಬಾಗಿಲು ತೆಗೀತಾರೆ, ನಾರಾಯಣನ ದೇವಸ್ಥಾನದ ಬಾಗಿಲು ತೆಗೀತಾರೆ. ಯಾವ ಹಿಮ ಕರಗಿದ್ರೂ ಆ ನಾರಾಯಣ ಪರ್ವತದ ಒಂದು ಭಾಗದ ಹಿಮ ಮಾತ್ರ ಎಷ್ಟೇ ಬಿಸಿಲು ಬಿದ್ದರೂ ಕರಗುವುದಿಲ್ಲ. ಅದನ್ನು ಏನು ಅಂತ ತೋರಿಸ್ತಾರೆ? ಅದು ನೀಲಕಂಠ ಪರ್ವತ ಅಂತ ತೋರಿಸ್ತಾರೆ. ನೀಲಕಂಠ ಅಂದರೆ ರುದ್ರದೇವರು, ರುದ್ರದೇವರು ವಾಸ ಮಾಡತಕ್ಕಂಥ ಪರ್ವತ, ಅಂದರೆ ನಾರಾಯಣ ಪರ್ವತದಲ್ಲೇ ಒಂದು ಭಾಗವನ್ನು ಕೈಲಾಸ ಪರ್ವತ ಅಂತ ತೋರಿಸ್ತಾರೆ. ಅದಕ್ಕೆ ಅನುಗುಣವಾಗಿ ಅಲ್ಲಿ ಹಿಮ ಕರಗುವುದು ಇಲ್ಲ. ರುದ್ರದೇವರು ವಾಸ ಮಾಡುವ